ಭಾಷ್ಯಾಂ ಮರಣಾನ್ಮುಕ್ತಿ. ಜಗತ್ತಿನಾದ್ಯಂತ ಇರುವ ಎಲ್ಲ ಹಿಂದೂಗಳ ವಿಶ್ವಾಸವಿದು. ಸಪ್ತ ಮೋಕ್ಷದಾಯಕ ನಗರಗಳಲ್ಲಿ ಕಾಶಿಯೂ ಒಂದು. ಗಂಗೆಯ ದಡದಲ್ಲಿರುವ ಭಾರತೀಯರ ಪರಮಶ್ರದ್ಧಾ ಕೇಂದ್ರ. ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ, ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಕ್ಷೇತ್ರ. ಇಲ್ಲಿ ಸತೀದೇವಿಯು ವಿಶಾಲಾಕ್ಷಿಯಾಗಿ ನಿಂತಿದ್ದಾಳೆ. ಹಾಗಾಗಿ ಇದೊಂದು ಶಕ್ತಿಪೀಠವೂ ಹೌದು. ಭಗವಾನ್ ವೇದವ್ಯಾಸರು, ಯೋಗಿ ಜೈಗಿಷವ್ಯರು ಕಾಶಿಯ ಮೂಲಕ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಿದ್ದಾರೆ. ಆದಿಶಂಕರರು ಪಾಂಡಿತ್ಯಪೂರ್ಣ ಶಾಸ್ತ್ರಾರ್ಥ ನಡೆಸಿ ಸರ್ವಜ್ಞ ಪೀಠವನ್ನೇರಿದ ದಿವ್ಯ ಕ್ಷೇತ್ರ. ಬುದ್ಧನ ಚರಣಸ್ಪರ್ಶವಾಗಿರುವ ಭೂಮಿ ಕಾಶಿ. ಆತನ ಮೊದಲ ಪ್ರವಚನ ಇಲ್ಲಿಯ ಸಾರನಾಥದಲ್ಲಿಯೇ ಆಗಿತ್ತು. ಹಾಗಾಗಿ ಇದು ಬೌದ್ಧರಿಗೂ ತೀರ್ಥಕ್ಷೇತ್ರ. ಜೈನರ 23ನೇ ತೀರ್ಥಂಕರನಾದ ಪಾರ್ಶ್ವನಾಥರ ಜನನ ಕಾಶಿಯಲ್ಲಿಯೇ ಆಯಿತು. ಹಾಗಾಗಿ ಜೈನರಿಗೂ ಕಾಶಿ ಪಾವನ ಕ್ಷೇತ್ರ. ಕಳೆದ ಶತಮಾನದಲ್ಲಿ ಆದಿತ್ಯ ಬ್ರಹ್ಮಚಾರಿ ದಯಾನಂದ ಸರಸ್ವತಿಯವರು ತಮ್ಮ ವಾದದಿಂದ ವಿದ್ವಜ್ಜನರ ಮನಸೂರೆಗೊಂಡು ವೇದಗಳ ಸಾರ್ವಭೌಮತೆಯನ್ನು ಕಾಶಿಯಲ್ಲಿ ಮೆರೆಸಿದರು. ಸಂತ ಚೈತನ್ಯ ಮಹಾಪ್ರಭು ದೀರ್ಘಕಾಲ ಕಾಶಿಯಲ್ಲಿದ್ದರು. ಕಾಶಿಯ ಪಂಚಗಂಗಾ ಘಾಟ್ ಇಂದಿಗೂ ಸಂತ ಕಬೀರ ಮತ್ತು ಅವರ ಗುರುಗಳಾದ ರಾಮನಾಥರನ್ನು ನೆನಪಿಸುತ್ತದೆ. ನರರಾಕ್ಷಸ ಸಿಕಂದರ್ ಲೋಧಿ ರಾಮಭಕ್ತ ಸಂತ ಕಬೀರರನ್ನು ಕಲ್ಲಿನೊಂದಿಗೆ ಬಂಧಿಸಿ ಗಂಗೆಯಲ್ಲಿ ಮುಳುಗಿಸಿದಾಗ ಕಬೀರರು ರಾಮಧ್ಯಾನದೊಂದಿಗೆ ಎಲ್ಲ ಅಪಾಯಗಳಿಂದ ಪಾರಾಗಿ ಗಂಗೆಯಿಂದ ಪವಾಡ ಸದೃಶ್ಯವಾಗಿ ಹೊರಬಂದುದು ಇಲ್ಲಿಯೇ. ಕ್ರಾಂತಿ ಶಿರೋಮಣಿ ಪಂಡಿತ್ ಚಂದ್ರಶೇಖರ್ ಆಜಾದರ ಲೀಲಾಭೂಮಿ ಕಾಶಿ. ಸತ್ಯಕ್ಕಾಗಿ ಸಕಲವನ್ನೂ ತೊರೆದ ಹರಿಶ್ಚಂದ್ರ ಕಾಶಿಯ ಮಣಿಕರ್ಣಿಕಾ ಘಾಟ್ ಸ್ಮಶಾನದಲ್ಲಿ ಕಾವಲುಗಾರನಾಗಿದ್ದು ಸತ್ಯ ಹರಿಶ್ಚಂದ್ರನಾಗಿ ಜಗದ್ವಿಖ್ಯಾತಿಯನ್ನು ಪಡೆದ. ಮಹಾಮನ ಮಾಲವೀಯ, ಡಾಕ್ಟರ್ ಅನಿವೆಸೆಂಟ್, ಕ್ರಾಂತಿ ಶಿರೋಮಣಿ ಚಂದ್ರಶೇಖರ್ ಆಜಾದ್, ರಾಜೇಂದ್ರ ಲಾಹಿರಿ, ನೃಪೇಂದ್ರ, ಸುಶೀಲ ಲಾಹಿರಿ, ಸನ್ಯಾಲ್ ಸಹೋದರರು, ಬ್ಯಾನರ್ಜಿ ಸಹೋದರರು ಮುಂತಾದ ಸಮಾಜ ಸುಧಾರಕರ ಕ್ರಾಂತಿಕಾರಿಗಳ ಜನ್ಮಭೂಮಿ ಲೀಲಾಭೂಮಿ ಕಾಶಿ. ಹೆಜ್ಜೆ ಹೆಜ್ಜೆಗೂ ಮಂದಿರಗಳು ಇರೋದರಿಂದ ಇದು ಮಂದಿರಗಳ ನಗರ. ಇಂತಹ ಅನೇಕ ಐತಿಹ್ಯಗಳಿರುವ ಪುಣ್ಯಭೂಮಿಯಲ್ಲಿ ನಾವಿದ್ದೇವೆ. ಬನ್ನಿ, ನಮ್ಮೊಂದಿಗೆ ನೀವು ಈ ಪುಣ್ಯ ನಗರಿಯ ದರ್ಶನವನ್ನು ಮಾಡಿ. ನಾವೀಗ ವಾರಣಾಸಿಯ ಅಸ್ಸಿ ಘಾಟ್ನಲ್ಲಿದ್ದೇವೆ. ಇಲ್ಲಿ ಗಂಗೆಯ ದಡದ ಉದ್ದಕ್ಕೂ ಸುಮಾರು 88 ಘಾಟ್ಗಳಿವೆ. ಗಂಗೆಯ ಉಪನದಿಗಳಾದ ವಾರಣ ಮತ್ತು ಅಸ್ಸಿ ನದಿಗಳಿಂದ ಕಾಶಿ ಪಟ್ಟಣ ಸುತ್ತುವರಿದಿರುವುದರಿಂದ ವಾರಣಾಸಿ ಎಂದು ಕಾಶಿಯನ್ನು ಕರೆಯುತ್ತೇವೆ. ಅಸ್ಸಿ ನದಿಯ ಹೆಸರಿನಲ್ಲಿ ಇರುವ ಈ ಅಸ್ಸಿ ಘಾಟ್ ಕಾಶಿಯ ದಕ್ಷಿಣ ತುದಿಯಲ್ಲಿದೆ. ಇಲ್ಲಿ ಪ್ರತಿನಿತ್ಯ ಸೂರ್ಯೋದಯದ ಹೊತ್ತಲ್ಲಿ ಉಚಿತ ಯೋಗ ತರಗತಿಗಳು ನಡೆಯುತ್ತವೆ. ಪ್ರತಿದಿನವೂ 100+ ಮಂದಿ ಈ ತರಗತಿಗಳಲ್ಲಿ ಭಾಗವಹಿಸ್ತಾರೆ. ಗಂಗೆಯ ಮಡಿಲಲ್ಲಿ ಯೋಗ. ಈ ಯೋಗಾನುಯೋಗದಿಂದ ಯಾರಾದರೂ ಯಾಕೆ ತಪ್ಪಿಸ್ಕೊಂಡರು? ಯೋಗ ಮಾತ್ರವಲ್ಲದೆ ಯಾಗ, ಯಜ್ಞಗಳು ಹಾಗೂ ಸಂಗೀತ ಕಚೇರಿಗಳು ಅಸ್ಸಿ ಘಾಟ್ನಲ್ಲಿ ನಿತ್ಯದ ಚಟುವಟಿಕೆ. ಹಾಗೇ ಮುಂದುವರೆದರೆ ಸಿಗುವುದು ತುಳಸಿ ಘಾಟ್. 16ನೇ ಶತಮಾನದ ಕವಿ ಸಂತ ತುಳಸಿದಾಸರು ಶ್ರೀರಾಮಚರಿತ ಮಾನಸವನ್ನು ಬರೆದ ಪುಣ್ಯಸ್ಥಳದಲ್ಲಿ ನಾವಿದ್ದೇವೆ ಎಂಬುದನ್ನು ನೆನಪಿಸಿಕೊಂಡಾಗ ರೋಮಾಂಚನವಾಗ್ತದೆ. ಮುಂದೆ ಹನುಮಾನ್ ಚಾಲೀಸ ಬರೆದು ಹನುಮನನ್ನು ತುಳಸಿದಾಸರು ಒಲಿಸಿಕೊಂಡರು. ಹಾಗಾಗಿ ಇಲ್ಲಿ ಹನುಮಾನ್ ಘಾಟ್ ಕೂಡ ಇದೆ. ಇಲ್ಲಿರುವ ಎಲ್ಲ ಘಾಟ್ಗಳ ದರ್ಶನ ನೀವು ಮಾಡುವುದಾದರೆ ನಿಮ್ಮನ್ನು ಸುತ್ತಾಡಿಸಲು ಇಲ್ಲಿ ದೋಣಿಯವರಿದ್ದಾರೆ. ವಿವಿಧ ಗಾತ್ರದ, ವಿವಿಧ ವಿನ್ಯಾಸದ ಬೋಟುಗಳು ಇಲ್ಲಿದ್ದಾವೆ. ಕರ್ನಾಟಕ ಮೈಸೂರು ಸಂಸ್ಥಾನವಾಗಿದ್ದಾಗ 1910 ನಿರ್ಮಾಣವಾಗಿರುವ ಕರ್ನಾಟಕ ಘಾಟ್. ಅಂದಿನ ನಮ್ಮ ಮೈಸೂರು ರಾಜ್ಯ ಕಾಶಿ ಪಟ್ಟಣದೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿತ್ತು ಅನ್ನುವುದಕ್ಕೆ ಇದೊಂದು ನಿದರ್ಶನ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 16 ಬಾರಿ ಕಾಶಿಗೆ ಭೇಟಿ ನೀಡಿದ್ದರಂತೆ. ಅಘೋರಿಗಳು, ಭಂಗಿ ಸೇದುತ್ತಿರುವ ವಿದೇಶಿಗರು ಅಲ್ಲಲ್ಲಿ ನಿಮಗೆ ಕಾಣಸಿಗ್ತಾರೆ. ಇದು ಹರಿಶ್ಚಂದ್ರ ಘಾಟ್. ರಾಜ ಹರಿಶ್ಚಂದ್ರ ಸ್ಮಶಾನವಾಸಿಯಾಗಿದ್ದಂಥ ಮಣಿಕರ್ಣಿಕಾ ಘಾಟ್ ಹಾಗೂ ಈ ಹರಿಶ್ಚಂದ್ರ ಘಾಟ್ ಎರಡನ್ನು ಅಂತಿಮ ಸಂಸ್ಕಾರಕ್ಕೆ ಅಂತ ಮೀಸಲಿಸಿದ್ದಾರೆ. ದಿನಕ್ಕೆ ಸರಾಸರಿ 80 ಶವಗಳನ್ನು ಈ ಎರಡು ಘಾಟ್ಗಳಲ್ಲಿ ಸಂಸ್ಕಾರ ಮಾಡ್ತಾರೆ.
ಹಿಂದೆಲ್ಲ ಅರ್ಧ ಸುಟ್ಟ ಶವಗಳನ್ನು ನದಿಗೆ ಎಸೆಯುತ್ತಿದ್ದರಂತೆ ಈಗ ಅಂತ ಯಾವುದೇ ಚಟುವಟಿಕೆಗಳಿಗೆ ಯೋಗಿ ಆದಿತ್ಯನಾಥರ ಸರ್ಕಾರ ಯಕ್ಕಶ್ಚಿತ್ ಅವಕಾಶವನ್ನು ಕೂಡ ಕೊಡೋದಿಲ್ಲ ಮಹಾಸ್ಮಶಾನ ಅನ್ನುವುದು ಕಾಶಿಯ ಮತ್ತೊಂದು ಹೆಸರು ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ಇವೆರಡರ ನಡುವಿರುವ ನಿನ್ನ ಬದುಕು ಸಮಾಜಮುಖಿಯಾಗಿರಲಿ ಎಂಬ ಅಶರೀರವಾಣಿ ಇಲ್ಲೆಲ್ಲ ಮಾರ್ದನಿಸುತ್ತಿದೆಯೇನೋ ಅಂತನಿಸ್ತಾ ಇದೆ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವವರು ದೇಶದ ಎಲ್ಲ ಭಾಗಗಳಿಂದ ಇಲ್ಲಿಗೆ ಬರುತ್ತಾರೆ ಜೈಪುರದ ರಾಜ ಜೈಸಿಂಗ್ 1720 ರಲ್ಲಿ ನಿರ್ಮಾಣ ಮಾಡಿದ ಮಾನ ಮಂದಿರ ಅಥವಾ ಮಾನಸರೋವರ ಘಾಟ್ ಇದು ಕಾಶಿಯ ಪುನರುತ್ಥಾನ ಶಿವಾಜಿ ಮಹಾರಾಜರ ಕನಸಾಗಿತ್ತು ಅವರ ಕನಸನ್ನು ನನಸಾಗಿಸಿದ್ದು ಅಹಲ್ಯಾಬಾಯಿ ಹೋಳ್ಕರ್ ಅಹಲ್ಯಾಬಾಯಿ ಗಂಗೆಯ ತಟದ ವಿಶ್ವನಾಥ ದೇಗುಲಕ್ಕೆ ಜೀವ ಕೊಟ್ಟು ಅದರ ಮೇಲೆ ಹಿಂದೂ ಸಾಮ್ರಾಜ್ಯದ ಧರ್ಮಧ್ವಜವನ್ನು ಹಾರಿಸ್ತಾಳೆ ರಾಣಿ ಅಹಲ್ಯಾಬಾಯಿ ಹೆಸರಿನ ಘಾಟ್ ಇದು ಸ್ವತಃ ಬ್ರಹ್ಮನೇ ಕೆಳಗಿಳಿದು ಬಂದು 10 ಅಶ್ವಮೇಧ ಯಜ್ಞಗಳನ್ನು ನಡೆಸಿದ ಪವಿತ್ರ ಸ್ಥಳ ದಶಾಶ್ವಮೇಧ ಘಾಟ್ ವಿಶ್ವಪ್ರಸಿದ್ಧ ಗಂಗಾರತಿ ನಡೆಯುವ ಘಾಟ್ ಇದು ಇದು ಗಂಗಾ ಕಾರಿಡಾರ್ ಗಂಗಾ ನದಿಯ ತಟದಿಂದಲೇ ದೇಗುಲಕ್ಕೆ ನೇರ ಸಂಪರ್ಕದ 400 ಮೀಟರ್ ಉದ್ದದ ಕಾರಿಡಾರ್ ನಿರ್ಮಾಣ ಹೊಸ ಅಧ್ಯಾಯಕ್ಕೆ ಮುನ್ನುಡಿಯನ್ನು ಬರೆದಿದೆ ವಿಶ್ವನಾಥನ ದರ್ಶನಕ್ಕೆ ಒಟ್ಟು 4 ದ್ವಾರಗಳಿವೆ ನಾವೀಗ ಗಂಗಾ ಕಾರಿಡಾರ್ ದ್ವಾರದಿಂದ ವಿಶ್ವೇಶ್ವರನ ದರ್ಶನಕ್ಕೆ ಹೊರಟಿದ್ದೇವೆ ಇಲ್ಲಿ ನಮಗೆ ಸಾಕಷ್ಟು ವಿಶಾಲ ಹಾಗೂ ಸುಸಜ್ಜಿತವಾದ ಹೊರಾಂಗಣ ಶಂಕರಾಚಾರ್ಯರು ಹಾಗೂ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಪ್ರತಿಮೆಗಳು ಕಾಣಸಿಗ್ತವೆ ಇಲ್ಲಿಂದ ಮುಂದೆ ನಾವು ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಒಯ್ಯುವಂತಿಲ್ಲ ಹಾಗಾಗಿ ಮೊಬೈಲನ್ನು ಸೇಫ್ ಲಾಕರ್ನಲ್ಲಿ ಇಡುವ ಮುನ್ನ ಕಾಶಿ ವಿಶ್ವನಾಥನ ಮಂದಿರದ ಚಿನ್ನದ ಗೋಪುರವನ್ನೊಮ್ಮೆ ತೋರಿಸ್ಬಿಡ್ತೇನೆ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಪುನರ್ಜೀವ ಕೊಟ್ಟ ಮಂದಿರಕ್ಕೆ ಪಂಜಾಬಿನ ಮಹಾಪರಾಕ್ರಮಿ ರಾಜ ರಣಜಿತ್ ಸಿಂಹ 1835 ತೊಡಿಸಿದ ಸುಮಾರು 800 ಕಿಲೋ ತೂಕದ ಚಿನ್ನದ ಲೇಪನವಿರುವ ಗೋಪುರವದು ಎಲೆಕ್ಟ್ರಾನಿಕ್ ಹಾಗೂ ನಮ್ಮ ಬೆಲೆ ಬಾಳುವ ವಸ್ತುಗಳನ್ನಿಡಲು ಇಲ್ಲಿ ಉಚಿತ ಲಾಕರ್ ವ್ಯವಸ್ಥೆ ಇದೆ ಇನ್ನು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲೊಂದಾದ ಕಾಶಿ ವಿಶ್ವೇಶ್ವರನ ದರ್ಶನ ಕಾಶಿ ವಿಶ್ವನಾಥ ಮಂದಿರಕ್ಕೆ 3 ಯುಗಗಳ ಸಾಕ್ಷಿ ಇದೆ ಈ ಭವ್ಯ ಪರಂಪರೆಯ ಕಾಶಿಗೆ ಮೊದಲು ದಾಳಿ ಮಾಡಿದ್ದು ಅನಾಗರಿಕ ದರೋಡೆಕೋರ ಘಸನಿ ಮೊಹಮ್ಮದ್ ನಂತರ ಘೋರಿ ಹಾಗೂ ಕುತುಬುದ್ದೀನ್ ಐಬಕ್ ಸೇರಿಕೊಂಡು ಕಾಶಿಯ ಮೇಲೆ ಆಕ್ರಮಣ ಮಾಡುತ್ತಾರೆ ಆ ಲೂಟಿಯಲ್ಲಿ ಅವರು ಚಿನ್ನ ಮತ್ತು ಬೆಳ್ಳಿಯ ಪರ್ವತಗಳನ್ನೇ ಸಂಗ್ರಹಿಸ್ತಾರಂತೆ ಅದನ್ನು ಸಾಗಿಸಲು 1400 ಒಂಟೆಗಳು ಬೇಕಾಯಿತು ಎಂಬ ಉಲ್ಲೇಖ ಇತಿಹಾಸದಲ್ಲಿದೆ ಇವರ ನಂತರ ಮೊಹಮ್ಮದ್ ಶಾ ಮತ್ತಷ್ಟು ಕಾಶಿಯನ್ನು ಧ್ವಂಸಗೊಳಿಸಿದ ಮುಂದೆ ಸಿಕಂದರ್ ಲೋಧಿ ಮತ್ತೆ ಕಾಶಿಯ ಮೇಲೆ ಅತ್ಯಾಚಾರ ಮಾಡಿದ ಅನಂತರ ಅದೇ ಅನಕ್ಷರಸ್ಥ ಕುಲಕ್ಕೆ ಸೇರಿದ ಔರಂಗಜೇಬ ಬಂದ ಮತ್ತೆ ಮೇಲೇಳಲಾಗದಂತೆ ಕಾಶಿಯ ಮಂದಿರವನ್ನು ನಾಶಗೊಳಿಸಿದ ಭಗ್ನಗೊಂಡ ಮಂದಿರದ ಶಿಲೆಗಳಿಂದಲೇ ಮಸೀದಿಯನ್ನು ಕಟ್ಟಿಸಿದ ಕಾಶಿಯ ಪ್ರತಿ ಮೊಹಲ್ಲಾಗಳಲ್ಲಿದ್ದ ಸಂಸ್ಕೃತ ವಿದ್ಯಾಲಯಗಳನ್ನು ಶಾಶ್ವತವಾಗಿ ಮುಚ್ಚಿಸಿದ ಮತ್ತು ತೀರದ ಮತಾಂಧತೆಯ ದಾಹದಿಂದ ಕಾಶಿಗೆ ಮಹಮ್ಮದಾಬಾದ್ ಅಂತ ಹೆಸರಿಟ್ಟ ಆದರೆ ಇಂದು ಶತಮಾನಗಳ ಗುಲಾಮಿತನದ ಕೀಳರಿಮೆಯ ಪೊರೆಯನ್ನು ಹರಿದು ಭಾರತ ಹೊರಬರ್ತಾ ಇದೆ ಪ್ರತಿಯೊಬ್ಬ ಔರಂಗಜೇಬರ ಆಗಮನಕ್ಕೆ ಭಾರತದಲ್ಲಿ ಶಿವಾಜಿಯ ಜನನ ಆಗುತ್ತಲೇ ಇದೆ ಆ ಔರಂಗಜೇಬನ ಅಕ್ರಮ ಸಂತಾನ ಜ್ಞಾನವಾಪಿ ಮಸೀದಿ ಅದಕ್ಕೆ ಮುಖ ಮಾಡಿ ದುರುಗುಟ್ಟಿ ನೋಡುತ್ತಾ ಕುಳಿತ ನಂದಿಯ 352 ವರ್ಷಗಳ ದೀರ್ಘಕಾಲದ ಹಠ ಸಾಧನೆಗೆ ಕೊನೆಗೂ ವಿಶ್ವನಾಥ ಕಣ್ಣು ತೆರೆದ ಆ ಔರಂಗಜೇಬನ ಮಸೀದಿ ಇಂದು ಗುಜರಿ ಅಂಗಡಿಯಂತೆ ಅನಾಥವಾಗಿ ಮೂಲೆಯಲ್ಲಿ ಮುದಿರಿ ಕುಳಿತಿರುವುದನ್ನು ಕಾಣುವಾಗ ಮನಸ್ಸಿಗೆ ಅದೇನೋ ಆನಂದ ಕೇದಾರನಾಥ ಧಾಮ ಶ್ರೀ ಓಂಕಾರೇಶ್ವರ ಕಾಶಿ ವಿಶ್ವನಾಥ ಪುರಿ ಜಗನ್ನಾಥ ಸೋಮನಾಥ ಮುಂತಾದ ದೇವಸ್ಥಾನಗಳಿಗೆ ಪುನರ್ಜನ್ಮ ಕೊಟ್ಟ ಮಹಾತಾಯಿ ಮಹಾನ್ ಮರಾಠರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಪರಂಪರೆಯನ್ನು ಮುಂದುವರೆಸುತ್ತಾ ಅವರ ಹೆಜ್ಜೆ ಜಾಡುಗಳಲ್ಲಿ ಸಾಗಿದವರು ಪ್ರಧಾನಿ ನರೇಂದ್ರ ಮೋದಿಯವರು